ಮಾರ್ಚ್ ಮೂವತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ ಎರಡು ಪೇತ್ರ ಮೂರನೇ ಅಧ್ಯಾಯ ಹನ್ನೊಂದನೇ ವಚನ ಪರಿಶುದ್ಧತೆಯಲ್ಲಿ ಅಥವಾ ದೇವರ ಸಾರೂಪ್ಯದಲ್ಲಿ ಇತರರನ್ನು ನೋಯಿಸುವುದಾಗಲಿ ಹರಟೆ ಕೊಚ್ಚುವುದಾಗಲಿ ಕೆಟ್ಟ ಅಥವಾ ಅಶುದ್ಧ ಮಾತುಗಳಾಗಲಿ ಅಪ್ರಾಮಾಣಿಕ ಹಾಗೂ ಕಟುಕರವಾದ ಮಾತುಗಳನ್ನಾಡುವುದಾಗಲಿ ಪರಿಶುದ್ಧತೆಯಲ್ಲಿ ಸೇರಿಲ್ಲ ಕ್ರಿಸ್ತನ ಹೆಸರನ್ನು ಸತ್ಯನಿಷ್ಠರಾಗಿ ಪ್ರಾಮಾಣಿಕವಾಗಿ ಹೇಳಿಕೊಳ್ಳುವ ಯಾವನಾದರೂ ಇವೆಲ್ಲವುಗಳಿಂದ ದೂರವಿರಬೇಕು ಹೀಗಿರುವಲ್ಲಿ ನಾವು ಮರೆಯದೆ ನಮ್ಮ ದಿನಚರಿಯ ವರದಿಯನ್ನು ಕರ್ತನಿಗೆ ಒಪ್ಪಿಸುವಾಗ ನಿರುಪಯುಕ್ತವಾದ ಮಾನಸಾಂತರ ಪಡೆದ ಅದರಿಂದ ಕ್ಷಮಾಪಣೆಗೆ ಅನರ್ಹರಾಗುವಂಥ ಯಾವ ವಿಷಯಗಳು ನಮ್ಮ ವಿರುದ್ಧ ನಿಲ್ಲದಂತೆ ನೋಡಿಕೊಳ್ಳಬೇಕು ಹೀಗೆ ನಾವು ಪ್ರತಿನಿತ್ಯವೂ ನಮ್ಮ ಲೆಕ್ಕವನ್ನು ದೇವರಿಗೆ ಒಪ್ಪಿಸಿ ಇವೆಲ್ಲವುಗಳಿಂದ ಜಯಶಾಲಿಗಳಾಗಲು ಆತನಿಂದ ಅನುಗ್ರಹವಾಗಿ ಹೊಂದಿರುವ ಕೃಪೆ ನಮ್ಮಲ್ಲಿ ನೆಲೆಗೊಂಡಿರುವುದರಿಂದ ನಾವು ನ್ಯಾಯ ವಿಚಾರಣೆಗೆ ಒಳಗಾಗದೆ ದೇವರ ಮುಂದೆಯೂ ಕ್ರಿಸ್ತನ ಮುಂದೆಯೂ ಆತನು ದಯಪಾಲಿಸಿರುವ ಪವಿತ್ರಾತ್ಮನ ಸಹಾಯದಿಂದ ಇವೆಲ್ಲವುಗಳನ್ನು ಜಯಿಸಿ ಆತನ ಮೆಚ್ಚುಗೆಗೂ ಮತ್ತು ಆತನ ಅನುಮೋದನೆಗೂ ಪಾತ್ರರಾಗುವೆವು